ಚಾಮರಾಜನಗರದ ಕತೆ ನೋಡೋಣ ಅಲ್ಲಿ ಎಂಟ್ರಿ ಕೊಟ್ಟು ಸೋಮಣ್ಣ ಅವರು ಅತೃಪ್ತರ ಮನವೊಲಿಸೋಕೆ ಪ್ರಯತ್ನ ಪಟ್ರು ಆ ಯಡಿಯೂರಪ್ಪನ ಆಪ್ತನೊಬ್ರು ಏನೋ ಮಾತನಾಡಿದ್ರು ಆ ಮಾತಿಗೆ ಸೋಮಣ್ಣ ಅವರು ಕಿಡಿಕಾರಿದ್ದಾರೆ ಈ ನರಿ ನಾಯಿ ಅಂತ ಎಸ್ ವೈ ಆಪ್ತನ್ಗೆ ಟಾಂಗ್ ಕೂಡ ಕೊಟ್ರು ಏನಾಯ್ತು ಹಾಗಾದ್ರೆ ಚಾಮರಾಜನಗರದ ಕತೆ ನೋಡ್ಕೋ ಬರೋಣ ಎಸ್ ವೈ ಆಪ್ತ ರುದ್ರೇಶ್ ವಿರುದ್ಧ ಸೋಮಣ್ಣ ಗರಂ ಅವನ್ಯಾವನೋ ನಾಯಿ ನರಿ ಅಂತ ಆಕ್ರೋಶ ಸಿದ್ದರಾಮಯ್ಯ ಸೋಲಿಸಲು ಬಿಜೆಪಿ ಹೈಕಮಾಂಡ್ ಚಕ್ರವ್ಯೂಹ ಇದೆ ಮೊದಲ ಹಂತವಾಗಿ ಲಿಂಗಾಯತ ಪ್ಲೇ ಕಾರ್ಡ್ ಬಳಸಿದೆ ಸೋಮಣ್ಣರನ್ನು ವರುಣಾ ಹಾಗೂ ಚಾಮರಾಜನಗರ ಎರಡೂ ಕ್ಷೇತ್ರದಲ್ಲಿಯೂ ಸ್ಪರ್ಧೆಗಿಳಿಸಿದೆ ಆದರೆ ಟಿಕೆಟ್ ಕೈತಪ್ಪಿದ್ದರಿಂದ ಸೋಮಣ್ಣ ವಿರುದ್ಧ ಟಿಕೆಟ್ ಆಕಾಂಕ್ಷಿಯಾಗಿದ್ದ ರುದ್ರೇಶ್ ಸಿಡಿದೆದ್ದಿದ್ದಾರೆ ಸೋಮಣ್ಣ ತಾಕತ್ತಿದ್ರೆ ವರುಣಾದಲ್ಲಿ ಗೆದ್ದು ಬರಲಿ ಅಂತ ಸವಾಲ್ ಹಾಕಿರೋ ಆಡಿಯೋ ವೈರಲ್ ಆಗಿದೆ ಸೋಮಣ್ಣ ರುದ್ರೇಶ್ ಆಕ್ರೋಶದ ಬಗ್ಗೆ ಪ್ರತಿಕ್ರಿಯಿಸಿದ ಸೋಮಣ್ಣ ಯಾರೋ ದಾರಿಯಲ್ಲಿ ಹೋಗುವ ನಾಯಿ ನರಿಗಳಿಗೆಲ್ಲ ನಾನು ಉತ್ತರ ಕೊಡಬೇಕಾಗುತ್ತಾ ಸೋಮಣ್ಣ ಏನು ಅಂತ ಎಲ್ಲರಿಗೂ ಗೊತ್ತಿದೆ ಅನ್ನೋ ಮೂಲಕ ಎಚ್ಚರಿಕೆ ಕೊಟ್ಟಿದ್ದಾರೆ ಇನ್ನು ಚಾಮರಾಜನಗರಕ್ಕೆ ಆಗಮಿಸುತ್ತಲೇ ಪಕ್ಷದ ವಿರುದ್ಧ ಮುನಿಸ್ಕೊಂಡಿರುವ ಮತ್ತೊಬ್ಬ ಆಕಾಂಕ್ಷಿ ನಾಗಶ್ರೀ ಪ್ರತಾಪ್ ಭೇಟಿ ಮಾಡಿ ಪಕ್ಷ ನಂಗೆ ಅವಕಾಶ ಕೊಟ್ಟಿದೆ ಆದ್ರಿಂದ ನನ್ನ ಪರವಾಗಿ ಕೆಲಸ ಮಾಡಿ ಎಲ್ಲ ಒಳ್ಳೆಯದಾಗತ್ತೆ ಅಂತ ಮನವಿ ಮಾಡಿದ್ದು ನಿರ್ಧಾರಕ್ಕೆ ನಾಗಶ್ರೀ ಎರಡು ದಿನ ಟೈಮ್ ತೆಗೆದುಕೊಂಡಿದ್ದಾರೆ ನಮ್ಮ ಪಕ್ಷದ ಆಂತರಿಕವಾದ ವಿಚಾರ ಅದನ್ನ ಹೆಂಗ್ ಬಗ್ಗೆ ಎರಿಸಕೋಬೇಕು ಅದಕ್ಕೆ ಏನೇನ್ ಬೇಕು ಎಲ್ಲ ಅಧಿಕಾರಿ ನಮ್ಮ ನಾಯಕರುಗಳು ಹೇಳಿದ್ದೀನಿ ಅಂತ ಆಗ್ತದೆ ಈ ಜಿಲ್ಲೆಯನ್ನ ದೊಡ್ಡ ಜಿಲ್ಲೆಯಾಗಿ ನೋಡ್ಬೇಕು ಹತ್ತಾರು ಸಾವಿರ ಜನರಿಗೆ ಉದ್ಯೋಗ ಆಗ್ಬೇಕು ಈ ಜಿಲ್ಲೆ ಅಪ್ಗ್ರೇಡ್ ಆಗ್ಬೇಕು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಮೂಲಭೂತ ಸೌಕರ್ಯಗಳಿಗೆ ಪರಿತಪಿಸ್ತಾ ಇರ್ತಕ್ಕಂಥದ್ದು ಆರುಗಟ್ಟಲೆ ನೀರಿಲ್ಲ ಇಪ್ಪತ್ತೈದು ವರ್ಷ ಆಗಿದೆ ಅಂತ ಅನೇಕ ಅನುಭವದ ಕೆಲಸಗಳನ್ನ ಮಾಡಬೇಕು ಅಂತ ನಾನೇನ್ ಬಂದಿದ್ದೆಲ್ಲ ಮಾದಪ್ಪ ಚಾಮುಂಡಿ ಎರಡು ಕ್ಷೇತ್ರ ಸೋಮಣ್ಣ ನಾಮಿನೇಷನ್ಗೆ ಮುಹೂರ್ತ ಫಿಕ್ಸ್ ಏಪ್ರಿಲ್ ಹದಿನೇಳು ವರುಣ ಹತ್ತೊಂಬತ್ತು ಚಾಮರಾಜನಗರದಲ್ಲಿ ನಾಮಿನೇಷನ್ ಇನ್ನು ಎರಡೂ ಕ್ಷೇತ್ರದಲ್ಲಿ ಸ್ಪರ್ಧಿಸ್ತಾ ಇರೋ ಸೋಮಣ್ಣ ನಾಮಪತ್ರ ಸಲ್ಲಿಕೆಗೆ ದಿನಾಂಕ ಕೂಡ ಫಿಕ್ಸ್ ಆಗಿದೆ ಏಪ್ರಿಲ್ ಹದಿನೇಳರಂದು ವರುಣಾದಲ್ಲಿ ಹಾಗೂ ಏಪ್ರಿಲ್ ಹತ್ತೊಂಬತ್ತರಂದು ಚಾಮರಾಜನಗರ ಕ್ಷೇತ್ರದಲ್ಲಿ ನಾಮಪತ್ರ ಸಲ್ಲಿಸಲಿದ್ದಾರೆ ವರುಣಾ ನಾಮಪತ್ರ ಸಲ್ಲಿಕೆ ವೇಳೆ ಸಿಎಂ ಬೊಮ್ಮಾಯಿ ಸೇರಿದಂತೆ ಇತರ ರಾಜ್ಯ ನಾಯಕರು ಕೂಡ ಭಾಗವಹಿಸುವ ಸಾಧ್ಯತೆ ಇದೆ ನಾನು ಹತ್ತೊಂಬತ್ತನೇ ತಾರೀಕು ಮಾಡ್ತೀನಿ ಹದಿನೇಳನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಮಾಡ್ತೀನಿ ಹತ್ತೊಂಬತ್ತನೇ ತಾರೀಕು ಬೆಳಿಗ್ಗೆ ಹನ್ನೊಂದರಿಂದ ಒಟ್ನಲ್ಲಿ ನಾನು ವರಿಷ್ಠರ ಸೂಚನೆ ಮೇರೆಗೆ ಸ್ಪರ್ಧೆಗಿಳಿದಿದ್ದೇನೆ ಅನ್ನೋ ಮೂಲಕ ಬಂಡಾಯ ಶಮನಕ್ಕೆ ಸೋಮಣ್ಣ ಮುಂದಾಗಿದ್ದಾರೆ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ವಿಜಯ್ ಕುಮಾರ್ ಪಬ್ಲಿಕ್ ಟಿವಿ ಚಾಮರಾಜನಗರ